ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವೀನಾರಿ ಎಲ್ಲರೂ ಹೆಂಗದೀರಿ ಆರಾಮದಿರಿ ರೀ ನೀವೆಲ್ಲರೂ ಆರಾಮದೀರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೀ ಬರ್ರಿ ನೋಡ್ಕೊಂಬರೋಣ ನಾನು ನೋಡ್ರಿ ನಾಳೆಗೆ ಅಮಾವಾಸ್ಯೆ ಇರೋದರಿಂದ ನಾನು ದೇವ್ರ ಮನಿನ ಇವತ್ತ ಕ್ಲೀನ್ ಮಾಡ್ಕೊತೇನೆ ರೀ ನಾವು ದೇವ್ರ ಮನೆ ಏನು ಕ್ಲೀನ್ ಮಾಡ್ಕೊತೀವಿ ಎಲ್ಲರಿ ನೀರಾಗ ಸ್ವಲ್ಪ ಉಪ್ಪು ಅರಶಿನ ಹಾಕಿ ನಾವು ದೇವ್ರ ಮನೆನ ಕ್ಲೀನ್ ರೀ ಅಂದ್ರೆ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗೆ ಹೋಗುತ್ತಾ ಅಂಥೇಳಿ ನಂದು ಒಂದು ನಂಬಿಕೆ ರೀ ಹಂಗಾಗಿ ನಾನು ಸ್ವಲ್ಪ ಉಪ್ಪು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡು ನಾನು ನೀರಿನಾಗ ಬಟ್ಟಿಲೆ ಒರೆಸ್ಕೊಳತ್ತೀನಿ ನೋಡಿರಿ ಯಾಕೆ ನಾಳೆ ಬೆಳಗ್ಗೆ ನಮ್ಗೆ ರೀ ಮತ್ತು ಅಮಾಶೆ ದಿನ ರೀ ಕಳಸ ಅದನ್ನ ಇಳುಬಾರ್ದಲ್ರಿ ಹಂಗಾಗಿ ನಾನು ಯಾವಾಗಲೂ ಹಿಂದಿನ ದಿವ್ಸನ ರೂಢಿ ರೀ ಹಂಗಾಗಿ ನಾನು ಹಿಂದಿನ ದಿವ್ಸನ ಎಲ್ಲ ಕ್ಲೀನ್ ಮಾಡ್ಕೊಳತ್ತೀನಿ ರೀ ಯಾಕೆ ಹಿಂದಿನ ದಿವಸ ಕ್ಲೀನ್ ಮಾಡ್ಕೊಂಡ್ರೆ ನಮ್ಮ ಮತ್ತೆ ಅಮಾವಷ್ಯ ದಿನ ರೀ ಎಲ್ಪನು ಹಾಕೈತ್ರಿ ನಮಗೆ ಮುಂಜಾನೆ ಎದ್ದು ವರ್ಸ್ಗಳ ಟೈಮ್ ಸಿಗೋಂಗಿಲ್ಲ ಹಿಂಗಾಗಿ ಹಿಂದಿನ ದಿವಸಾರ ನೀಟಾಗಿ ಮುಗಿದು ಮುಗಿದ್ಬಿಡ್ತೈತ್ರಿ ಕೆಲಸ ನಾನು ಮುಂಜಾನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಟ್ಟೆ ಗಿಟ್ಟಿ ಎಲ್ಲ ಒಗೆದಾಕಿ ಒಳ್ಳೆ ಮತ್ತೆ ಜಳಕ ಮಾಡಿ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಳತ್ತೀನಿ ರೀ ಯಾಕಂದ್ರೆ ಮೈಲಿಗೆ ಬಿಟ್ಟು ಅದೆಲ್ಲ ಒಗ್ದಿರ್ತೀವಲ್ಲ ರೀ ಹಿಂಗಾಗಿ ನಾನು ಜಳಕ ಮಾಡೇ ಮಾಡ್ತೀನಿ ರೀ ಇನ್ನು ಮೊದಲೇ ಇದನ್ನ ಮಾಡ್ಕೊತ ಕುಂತ್ರ ಈಗ ಮಳೆ ಒಂದು ರೀ ಬಟ್ ಯಾರದೇ ಇಲ್ಲ ಸ್ವಲ್ಪ ಗಾಳಿಗಾರ ಆರ್ತಾವಂತೇಳಿ ನಾನು ಮೊದಲನೇ ಗಿಟ್ಟಿ ಎಲ್ಲ ಮುಗಿಸ್ಕೊಂಡು ನಾನು ಮಧ್ಯಾಹ್ನದ್ದು ಸಂಜೆಕ್ಕು ಅಡುಗೆ ಎಲ್ಲ ಮಾಡಿಟ್ಕೊಂಡು ನಾನು ಇದನ್ನು ನಾಲ್ಕು ಗಂಟೆ ಸುಮಾರು ಶುರು ಮಾಡಿದ್ದೀನಿ ರೀ ಕೆಲಸ ಮಾಡೋಕ್ಕೆ ಯಾಕಂದ್ರೆ ಬೆಳಗ್ಗೆನ ನಾನು ಪೂಜೆ ರೀ ಪೂಜೆ ದೀಪ ಎಲ್ಲ ಶಾಂತಿ ಆದ ಮಾಡ್ತೀನಿ ರೀ ಯಾವಾಗ್ಲೂ ಈ ಸರ ನಾನು ನಾಲ್ಕು ಗಂಟೆ ರೀ ಆವಾಗ ಮಾಡಾತ್ತೀನಿ ನೋಡಿರಿ ಯಾಕಂದ್ರೆ ಸಂಜೆಗೆ ಮತ್ತೆ ಅಡುಗೆ ಗಿಡ ಮುಗಿಸ್ಕೊಂಬಿಟ್ರತ ಕರೆಂಟ್ ಒಂದು ನೆಮಿನವಲ್ಲ ರೀ ಹೋಗ್ಬಿಡ್ತಾವ್ರಿ ಮಳೆ ದಿನ ಕರೆಂಟ್ ಹೋಗಿ ಬರೋಗೆ ಇಲ್ಲ ನಮ್ಮ ಮನೆಯಾಗ ಕರೆಂಟಿಂದು ಏನೂ ಅನುಕೂಲ ಇಲ್ಲ ರೀ ಕರೆಂಟ್ ಇದ್ರೆ ಕೆಲಸ ಇಲ್ಲ ಅಂದ್ರೆ ಕತ್ಲಾಯ್ಬಿಡ್ತೈತಿ ರೀ ಮನೆ ಹಂಗಾಗಿ ನಾ ಮೊದಲೇ ಎಲ್ಲ ಅಡುಗೆದ್ದು ಎಲ್ಲ ಈ ಕೆಲಸ ಮಾಡ ಹತ್ತಿದೇನ ರೀ ನಾ ತೊಳಿ ಮುಂದಾಗ ಆ ಸರ ಹೊಕ್ಕಿದ್ದೆವು ರೀ ಕರೆಂಟ್ ಟಾರ್ಚ್ ಹಚ್ಕೊಂಡೆ ನಾನು ವಿಡಿಯೋ ಮಾಡ ರೀ ಕರೆಂಟ್ ಒಂದು ಒಗೆದು ಬರೆದು ಮಾಡ ರೀ ನಮ್ಮ ಮನೆಯಾಗ ಯು ಪಿ ಎಸ್ ಅದು ಏನೇ ರೀ ಕರೆಂಟ್ ಇದ್ರೆ ಇಲ್ಲ ಅಂದ್ರೆ ಮಳೆಗಾಲ ದಿವ್ಸಕ್ಕೆ ಸ್ವಲ್ಪ ಕರೆಂಟ್ ಹೋಗೋದು ಜಾಸ್ತಿ ಅಲ್ಲ ರೀ ಹಿಂಗಾಗಿ ಕರೆಂಟ್ ಇದ್ದಾಗ ಕೆಲಸ ಮಾಡಿ ಮುಗಿಸ್ಕೊಂಬಿಡ್ತೇನೆ ರೀ ಈಗ ನೋಡ್ರಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ರೀ ನಾನೆಲ್ಲ ಪೂಜೆ ಸಾಮಾನು ನೀಟಾಗಿ ತೊಳ್ಕೊನೇ ನೋಡ್ರಿ ಯಾಕೆ ಇವಾಗ ಎಷ್ಟೊತ್ತನ ಕೈ ಹಿಡ್ದು ಬಿಡ್ತಾವ್ರಿ ಎಲ್ಲ ತೊಳ್ಕೊಬೇಕಾರೆ ಹೊಲಸಾಗಿರ್ತಾವ್ರಿ ಇವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಾರ ಭಾಳ ಟೈಮ್ ರೀ ಹಿಂಗಾಗಿ ನಾನು ನೋಡ್ರಿ ಇವೆಲ್ಲ ತೊಳೆದು ಕ್ಲೀನ್ ಮಾಡಿ

ಅಮಾಷಿ ಅಷ್ಟೇ ರೀ ಉಳ್ ದಿವ್ಸ ಉಳ್ಕೆ ದಿವಸ ಏನೈತೆ ಡೈಲಿ ಪೂಜೆ ಮಾಡೋ ಬಟ್ಟೆ ಒರ್ಸೊಂತೀನಿ ರೀ ಹಿಂಗಾಗಿ ನಾನು ಬೇರೆ ಬಟ್ಟಿನ ಯೂಸ್ ಮಾಡ್ತೀನಿ ಆ ಬಟ್ಟೆ ಎದ್ದಕ್ಕೂ ಯೂಸ್ ಮಾಡಂಗಿಲ್ಲ ರೀ ದೇವ್ರ ಸಾಮಾನು ಒರ್ಸಕ್ಕೆ ಮಾತ್ರ ಯೂಸ್ ಮಾಡ್ತೀನಿ ರೀ ಅದೊಂದು ಬಟ್ಟೆ ದೇವ್ರ ಮನೆ ಒರ್ಸಾಕೆ ಎರಡು ನಾನು ತೊಳೆದು ಎತ್ತಿ ಇಟ್ಬಿಡ್ತೀನಿ ರೀ ಈಗ ನೋಡ್ರಿ ನಾನು ನೀಟಾಗಿ ಎಲ್ಲವೂ ರೀ ಯಾಕೆ ವರ್ಷಗಳಿಲ್ಲ ಅಂದ್ರೆ ಕಲಿ ಕುಂತ್ ಇವು ಹಿಂಗಾಗಿ ನಾನು ಒಣ ಬಟ್ಟೆ ತೊಗೊಂಡು ನೀಟಾಗಿ ರೀ ನಾವು ಹಂಗೆ ಬಿಟ್ಬಿಟ್ರೆ ಅವು ಕಲಿ ಕುಂದ್ರಿ ಹಿಂಗಾಗಿ ನಾನು ಒಣ ಬಟ್ಟೆಲೇನ ನೀಟಾಗಿ ಒರೆಸ್ಕೊಂಬಿಡ್ತೀನಿ ರೀ ಈ ಥರ ನೀಟಾಗಿ ಒರೆಸ್ಕೊಂಡ್ರೆ ಕಲಿನು ಕಾಣಂಗಿಲ್ಲ ಸಾಮಾನ ನೀಟ್ ಕಾಣಿಸ್ತಾವ್ರಿ ಪೂಜೆ ಸಾಮಾನೆಲ್ಲ ನೀಟಾಗಿ ಕಾಣಿಸ್ತಾವ್ರಿ ನಾನು ಹಿತ್ತಾಳೆ ಆಯ್ತು ಬೆಳ್ಳಿ ಸಾಮಾನು ಆಯ್ತು ತೊಳ್ದ ತಕ್ಷಣ ನಾನು ನೀಟಾಗಿ ಒರೆಸಿ ಇಟ್ಕೊಂಬಿಡ್ತೇನೆ ರೀ ಈ ಥರ ನೀಟಾಗಿ ಒರೆಸ್ಕಂದ್ರೆ ನೋಡೋಕೆ ಚೆಂದನ ಕಾಣಿಸ್ತಾವ್ರಿ ಮತ್ತು ಕಲಿಯೋದು ಕುಂದ್ರಂಗಿಲ್ಲ ಹಂಗಾಗಿ ನಾನು ಕ್ಲೀನಾಗಿ ಒರೆಸ್ಕೊಂಡು ನೋಡಿರಿ ಇವಾಗ ನಾನು ಈಗ ಕಳಸ ಗಿಳಸ ಈಗ ನೀರು ಹಾಕಿ ಇಟ್ಬಿಡ್ತೀನಿ ರೀ ಯಾಕಂದ್ರೆ ಅಮಾಶೆ ದಿನ ಕಳಸ ಇಡಬಾರ್ದಂತ್ರಿ ಹಂಗಾಗಿ ನಾನು ಈಗ ಎಲ್ಲರ ಯಾಕಂದ್ರೆ ನಾನು ಜಳಕ ಮಾಡಿ ದೇವ್ರ ಕೆಲಸ ಮಾಡ್ತಿರ್ತನಲ್ಲ ರೀ ಹಿಂಗಾಗಿ ನೀಟಾಗಿ ನಾನು ಎಲ್ಲ ಅರ್ಶಿನ ಕುಪ್ ಮಾಡಿ ದೇವ್ರಿಗೆಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ರೀ ಇವ್ ನೋಡ್ರಿ ಎಲ್ಲ ಇತ್ತಾಳೆ ಇವನು ಅದು ಬೆಳ್ಳಿ ಸಾಮಾನು ತಿಕ್ಕದು ಮುಗೀತ್ರಿ ನಾನು ಇವನ್ನ ನೀಟಾಗಿ ಒಸು ಮುಗೀತಾ ಬಂತು ರೀ ಈಗ ನಾನು ಇವನ್ನೆಲ್ಲ ಒರ್ಸೊಳ್ದ್ರೊಳಗೆ ಕರೆಂಟ್ ಹೋಗೇ ಬಿಟ್ಟಿದ್ದೀವಿ ರೀ ಮತ್ತು ಸ್ವಲ್ಪ ಹೊತ್ತು ಕರೆಂಟ್ ಬರ್ತನ ಕೂತ್ಕ ಮತ್ತು ಕರೆಂಟ್ ಬಂದ ಮೇಲೆ ನಾನು ಅವಕ್ಕೆಲ್ಲ ಅರ್ಶಿನ ಉಪ್ಪುಮಾ ಹಸಕ್ ಹೋದಿನಿ ಮತ್ತೆ ಹೋಗೇಬಿಟ್ಟು ಕರೆಂಟ್ ಏನು ಮಾಡೋಕ್ಕಾಗಲ್ಲ ರೀ ಮಳೆಗಾಲ ದಿನ ಅನಿವಾರ್ಯ ಅಡ್ಜಸ್ಟ್ ಆಗಲೇಬೇಕ್ರಿ ಈಗ ನೋಡ್ರಿ ಅಷ್ಟು ಮುಗಿದು ನೋಡಿರಿ ತೊಳಿ ಹೂವು ಎಲ್ಲ ಮುಗೀತು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಮುಗೀತು ಈಗ ನಾನು ಅವಕ್ಕ ದೇವ್ರಿಗೆಲ್ಲ ಅರ್ಶಿನ ಕುಕ್ಮ ಹಚ್ಚಿ ರೆಡಿ ಮಾಡೋದು ಅಂದ ಐತ್ರಿ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೈತಿರಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಕಮೆಂಟು ಮಾಡಿರಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ ಬರ್ರಿ ಈಗ ನಾನು ಮುಂದೇನೇನು ಕೆಲಸ ಮಾಡ್ತೀನಿ ಅಂತ ಹೋಗ್ತಾ ಹೋಗ್ತಾ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ರೀ ಎಷ್ಟು ಹೊಚ್ಚಿಗೆ ನೋಡ್ರಿ ನಾವು ಹಿತ್ತಾಳೆ ಸಾಮಾನು ತಿಕ್ಬೇಕಾದ್ರಿ ಸ್ವಲ್ಪ ತಾಂಬ್ರ ಪುಡಿಯೊಳಗೆ ನಾವು ವೆನಿಗಾರ್ ಹಾಕ್ಕೊಂಡ್ರೆ ಪೂರ ಕ್ಲೀನ್ ಹಾಕ್ಕವ್ರಿ ಸಾಮಾನು ನೀವು ನೋಡ್ರಿ ನಾನು ಅರ್ಶಿನ ಕುಕ್ಮಾ ಈಗ ಹಚ್ಚಿ ರೆಡಿ ಮಾಡ್ಕೊಳತ್ತೀನಿ ರೀ ಅಂದ್ರೆ ನಮ್ಗೆ ಮುಂಜಾಲೆದ್ದು ಈಜಿ ಆಗತ್ತೆ ರೀ ನಾನು ಈಗ ಎಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ ರೀ ಈ ಥರ ಅರ್ಶಿನ ಕುಕ್ಮಾ ಹಚ್ಚಿಟ್ಕೊಂಬಿಟ್ರೆ ಆಗತ್ತೆ ರೀ ಕೆಲಸ ಯಾಕೆ ಹಂಗೆ ಇಡಬಾರ್ದು ರೀ ದೇವ್ರನ್ನ ಹಿಂಗಾಗಿ ನಾನು ಎಲ್ಲ ರೆಡಿ ಮಾಡಿಬಿಡ್ತೀನಿ ರೀ ಈಗ ಬೆಳಗ್ಗೆ ಎದ್ದ ತಕ್ಷಣ ನಾವು ಏನಿಲ್ಲ ಹೂವಾಗಿ ಹೂವು ಏರಿಸಿ ನಾವು ಊದ್ ಬತ್ತಿ ಬೆಳಗ್ಗೆ ಎಡಿ ಹಿಡಿದ್ರೆ ಮುಗೀತ್ರಿ ಹಂಗಾಗಿ ಎಲ್ಲ ಕೆಲಸ ಈಗ ಮಾಡ್ಕೊಳತ್ತೀನಿ ನಾನು ಮಧ್ಯಾಹ್ನ ನಾಲ್ಕು ಗಂಟೆಗೆ ಮಾಡಾಕತ್ತಿದ್ರಿ ಏಳು ಗಂಟೆ ಆಯ್ತು ರೀ ಎಲ್ಲ ಮುಗಿಬೇಕಾರೆ ಯಾಕೆ ತಿಕ್ಕೋಕೆ ಭಾಳ ಟೈಮ್ ರೀ ತ ದೇವ್ರ ಮನೆ ವರ್ಸ್ಕೊಳ್ಳೋದು ಏನು ಬಿಡ್ತಾಡ ಆಗಂಗಿಲ್ಲ ಇವು ಪೂಜೆ ಸಾಮಾನು ತಿಕ್ಕೊಳ್ಬೇಕಾರ ಲೇಟ್ ಆಗಿಬಿಡ್ತೈತ್ರಿ ಅವ ಮಾಡಾಕ ಅಷ್ಟೊತ್ತನ ಆಯ್ತು ರೀ ಹೆಂಗಾರು ಅಡುಗೆ ಇತ್ತಲ್ಲ ಆದ್ರೆ ಅಲ್ಲಿ ಬಿಡು ಅಂದ್ಕೊಂಡು ನಾನು ಎಷ್ಟೊತ್ತರ ಆಗಲಿ ಅಂತೇಳಿ ಕ್ಲೀನ್ ರೀ ಮಧ್ಯಾಹ್ನ ಎಲ್ಲ ಅಡುಗೆ ಸಂಜಿದು ಐತಿ ಏನು ಬೇ ಮಾಡೋದೇನಿಲ್ಲ ರೀ ಅವಶ್ಯಕತೆ ರೊಟ್ಟಿ ಪಲ್ಯ ಅನ್ನ ಸಾರು ಎಲ್ಲ ರೆಡಿನೇ ಐತ್ರಿ ಹಿಂಗಾಗಿ ನಾನು ಸಂಜಿಕೆ ಅಡುಗೆ ಏನು ಮಾಡೋದಿಲ್ಲರಿ ನಾ ಇವಾಗಲೇ ಅಲ್ಲರಿ ಯಾವಾಗಲೂ ಇದೇ ಥರ ಅಡ್ವಾನ್ಸ್ ಪೂಜೆದ್ ಮಾತ್ರ ಅಡ್ವಾನ್ಸ್ ಅಡ್ವಾನ್ಸ ನಾನು ರೆಡಿ ಮಾಡಿ ಇಟ್ಕೊಂಬಿಡ್ತೇನೆ ರೀ ಏನು ನೋಡ್ರಿ ಇವು ರೆಡಿ ಮಾಡ್ಕೊಳ್ಳೋದು ಆಲ್ಮೋಸ್ಟು ಮುಗಿಯಾಕೆ ಬಂತರಿ ಈಗ ನೋಡ್ರಿ ಮತ್ತೆ ಕರೆಂಟ್ ಹೋಗ್ಬಿಟ್ಟು ನೋಡ್ರಿ ರೀ ಕ್ಯಾಮ್ರಾ ಸೇಕ್ ನೋಡ್ರಿ ಯಾಕಂದ್ರೆ ಟಾರ್ಚ್ ಸಹಾಯದಿಂದ ಮಾಡ್ಬೇಕಲ್ರಿ ಫೋನ್ ಕೈಯಾಗಿ ಹಿಡ್ಕೊಂಡು ಟಾರ್ಚಿಂದ ಮಾಡ ರೀ ಹಿಂಗಾಗಿ ಸ್ವಲ್ಪ ಫೋನು ಸೇಕ್ ಆತಿತ್ರಿ ನಾ ಹಿಡಿಯೋ ಮಾಡಾಗ ಕ್ಷಮೆ ಇರಲಿ ಕರೆಂಟಿನ ಸಮಸ್ಯೆ ಆದರೆ ಈ ಥರ ಆಗತ್ರಿ ಇಲ್ಲ ಕಂದ್ರೆ ನಾನು ಸ್ಟ್ಯಾಂಡ್ಗಿಟ್ಟು ಹಿಡಿಯೋಗೆ ನೀಟಾಗಿ ಮಾಡ್ಕೊಳ್ತೀನಿ ರೀ ಕರೆಂಟ್ ಇಲ್ಲಲ್ರಿ ಹಿಂಗಾಗಿ ನಾನು ಕೈಯಾಗ ಮತ್ತು ತೊಗೊಂಡು ಕಸ ಮಾಡ್ಬೇಕಾದ್ರೆ ಸ್ವಲ್ಪ ಕ್ಯಾಮ್ರಾ ಆ ಕಡೆ ಈ ಕಡೆನ ಆಯ್ತು ರೀ ಕರೆಂಟ್ ಇತ್ತಂದ್ರೆ ನೀಟಾಗಿ ರೆಡಿ ಮಾಡಿಯೋ ರೀ ಕರೆಂಟ್ ಓದಿಸಿದ ಸಂಬಂಧನ ಸ್ವಲ್ಪ ಕ್ಯಾಮ್ರಾ ಸೇಕ್ ಆಗೈತ್ರಿ ನಾ ಸಾಮಾನು ಇಡ್ಬೇಕಾದ್ರೆ ಕ್ಯಾಮ್ರಾ ಸ್ವಲ್ಪ ಸೇಕ್ ಆಗತಿತ್ತು ರೀ ಹಂಗಾಗಿ ವಿಡಿಯೋ ಸ್ವಲ್ಪ ಇದಾಗೈತ್ರಷ್ಟ ಆದಷ್ಟು ಕ್ಲಿಯರ್ ಆಗೈತಿ ಕ್ಲಿಯರ್ ಮಾಡೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿರಿ ಎಲ್ಲ ರೆಡಿ ಆಯ್ತು ನೋಡಿರಿ ಪೂಜೆ ಸಾಮಾನು ಎಲ್ಲ ನೀಟಾಗಿ ನಾನು ರೆಡಿ ಮಾಡಿ ರೀ ಹಂಗ ನೋಡ್ರಿ ಈಗ ನಾನು ಸಂಜೆ ಮುಂದೆ ಇವರು ಸ್ವಲ್ಪ ಬಜ್ಜಿ ಗಿಜಿ ಬಜ್ಜಿಯರು ಹಾಕಿ ಕೊಡು ರೀ ಹಂಗಾಗಿ ಇವು ಕಾಂದಾ ಬಜ್ಜಿ ಅಂತಾರೆ ರೀ ನಮ್ಮ ಕಡೆ ಆ ಥರ ಬಜ್ಜಿ ತಿನ್ನಂಗಾಗೈತಿ ಮಾಡಿ ಮಾಡು ಅನ್ನಾಕತ್ತಿದ್ದ ರೀ ಅದೆಲ್ಲ ಪೂಜೆದ್ದು ಮುಗಿಸ್ಕೊಂಡು ನಾನು ಕಾಂದಾ ಬಜಿ ಮಾಡ್ತೀನಿ ನೋಡಿರಿ ಇದರ ಹಿಡಿಯೋ ಏನೂ ರೀ ಸುಮ್ಮ ಸ್ವಲ್ಪ ನಾನು ಮಾಡ್ಕೊಂಡೀನಿರಿ ಇದನ್ನು ಪೂರ್ತಿನ ನಾನು ಒಂದಿನ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ರೀ ಇವತ್ತ ಪೂರ್ತಿ ರೆಸಿಪಿ ವೀಡಿಯೋ ರೀ ಯಾಕಂದ್ರೆ ನನ್ನ ಕೆಲಸ ಭಾಳ ರೀ ಹಿಂಗಾಗಿ ಅದನ್ನೆಲ್ಲ ಮಾಡತ್ಕೊಂಡ ರೀ ಈ ರೆಸಿಪಿ ವಿಡಿಯೋ ಮಾಡೋಕೆ ನನಗೆ ಇಂಟ್ರೆಸ್ಟ್ ಇದ್ದಿಲ್ಲರಿ ಹಂಗಾಗಿ ಮಾಡಲಿಲ್ಲರಿ ನಾನು ಈಗ ನೋಡ್ರಿ ಸಂಜೆಕ್ಕೆ ಪಲ್ಯನೂ ಐತ್ರಿ ಸಾರು ಐತಿ ರೊಟ್ಟಿ ಐತಿ ಅನ್ನ ಐತ್ರಿ ಏನು ಮಾಡೋ ಅವಶ್ಯಕತೆ ಇಲ್ಲರಿ ಇವತ್ತಿನ ಹಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಹಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ